ನಟ ದರ್ಶನ್ಗೆ ಇನ್ನೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಜೈಲೂಟವನ್ನೇ ಮಾಡ್ತಾ ಇದ್ದಾರೆ, ಜೈಲಿನಲ್ಲೇ ಸಮಯವನ್ನ ಕಳೀತಾ ಇದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಈ ತರ ಲಾಕ್ ಆಗ್ತಾರೆ ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಇನ್ನು ಇಷ್ಟೊಂದು ದಿನಗಳು ಕಳೆದರೂ ಕೂಡ ದರ್ಶನ್ ಬಿಡುಗಡೆಗೆ ಭಾಗ್ಯ ಸಿಗದೇ ಇದ್ರು ಕೂಡ ಇನ್ನು ರೇಣುಕಾ ಸ್ವಾಮಿ ಕುಟುಂಬದ ಕಡೆ ಕೂಡ ಪೊಲೀಸರು ಈಗ ನಿಗಾ ಇಡ್ತಾ ಇದ್ದಾರೆ. ಹೌದು, ಯಾಕಪ್ಪ ಅಂತಂದ್ರೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಬಂಧಿಯಾಗಿರೋದು ಒಬ್ಬ ಪ್ರಭಾವಿ ವ್ಯಕ್ತಿ ದರ್ಶನ್ ಮಾತ್ರ ಅಲ್ಲದೆ ಉಳಿದವರು ಕೂಡ ಭಾರಿ ಪ್ರಭಾವಿಗಳಾಗಿದ್ದಾರೆ. ರೇಣುಕಾ ಸ್ವಾಮಿ ಮನೆ ಮೇಲೆ ಹೋಗುವವರಿಗೆ ಭಾರಿ ಕಣ್ಣನ್ನು ಇಡ್ತಾ ಇದೆ ಕಾಕಿ ಕಣ್ಗಾವಲು ಪಡೆ. ಹೌದು, ಕೆಲವು ದಿನಗಳ ಹಿಂದಷ್ಟೇ ದರ್ಶನ್ನ ಜೈಲಲ್ಲಿ ಮೀಟ್ ಮಾಡಿ ಬಂದ ನಂತರ ನಟ ವಿನೋದ್ ರಾಜ್ ಜೈಲಲ್ಲಿ ದರ್ಶನ್ನ ಮೀಟ್ ಮಾಡಿಕೊಂಡು ಬರ್ತಾರೆ. ಮಾಧ್ಯಮಗಳ ಮುಂದೆ ಭಾಳ ಭಾವನಾತ್ಮಕವಾಗಿ ಮಾತನಾಡ್ತಾರೆ, ತುಂಬ ನೋವಾಯಿತು ಅಂತ ಕೂಡ ಹೇಳ್ಕೊಳ್ತಾರೆ. ಅದಾದ ನಂತರದಲ್ಲೇ ಮತ್ತೆ ಅವರು ರೇಣುಕಾ ಸ್ವಾಮಿ ಮನೆಗೆ ಕೂಡ ಅವರು ಹೋಗ್ತಾರೆ. ಮನೆಗೆ ಹೋಗಿ ಒಂದು ಪತ್ನಿಗೆ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಅವರು ಅಲ್ಲೇ ನೀಡ್ತಾರೆ ಮಾಧ್ಯಮಗಳ ಮುಂದೆ ಕೂಡ. ಇನ್ನು ಎಲ್ಲೋ ಒಂದು ಕಡೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ. ವಿನೋದ್ ರಾಜ್ ಅಷ್ಟೇ ಅಲ್ಲದೆ ದರ್ಶನ್ ಆಪ್ತರು, ಬೇರೆ ಬೇರೆ ನಟರು, ನಟರು ಜೊತೆಗೆ ಬೇರೆ ಕಲಾವಿದರು ಕೂಡ ರೇಣುಕಾ ಸ್ವಾಮಿ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗಿ ಏನಾದರೂ ಅವರು ಒಂದು ರಾಜಿ ಸಂಧಾನವನ್ನು ಮಾಡ್ಬೋದಾ, ಅಥವಾ ಸಾಕ್ಷಿ ನಾಶಗಳನ್ನು ಮಾಡ್ಬೋದಾ, ಅಥವಾ ಹಣದ ಆಮಿಷವನ್ನೇನಾದರೂ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಡ್ಡಬಹುದಾ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಭಾರಿ ಕಣ್ಗಾವಲನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋದವರ ಮೇಲೆ ಎಲ್ಲವನ್ನು ಕೂಡ ರೆಕಾರ್ಡನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಜೊತೆಗೆ ರೆಕಾರ್ಡನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವಿನೋದ್ ರಾಜ್ ಸ್ಪಷ್ಟನೆಯನ್ನು ಕೊಡ್ತಾರೆ, ತಾನು ಯಾವುದೇ ರಾಜಿ ಕೆಲಸಕ್ಕೆ ಹೋಗಿರಲಿಲ್ಲ, ದರ್ಶನ್ ಒಬ್ಬ ಕಲಾವಿದರು, ಅವರನ್ನು ಹೇಗೆ ಭೇಟಿ ಮಾಡಿದ್ನೋ ಅದೇ ರೀತಿ ರೇಣುಕಾ ಸ್ವಾಮಿ ಪತ್ನಿ ಈಗ ಗರ್ಭಿಣಿಯಾಗಿದ್ದಾರೆ. ಮುಂದೆ ಹುಟ್ಟಲಿರುವಂಥ ಮಗುಗೆ ಒಂದಷ್ಟು ಒಳ್ಳೆಯದಾಗಲಿ, ಒಂದಷ್ಟು ಸಹಾಯ ಆಗಲಿ ಎನ್ನುವಂತಹ ಕಾರಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಬಂದೆ ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಿ ಸಂಧಾನಕ್ಕೆ ನಾನು ಹೋಗಿರಲಿಲ್ಲ ಎನ್ನುವಂತಹ ಮಾತನ್ನು ನಟ ವಿನೋದ್ ರಾಜ್ ಹೇಳ್ತಾರೆ. ಇದಿಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಕೆಲವು ಇನ್ಫ್ಲುಯೆನ್ಸರ್ಗಳು, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾಗಿರ್ಬೋದು, ಸಹಾಯ ಮಾಡುವ ರೀತಿಯಲ್ಲಿ ಸಾಮಾಜಿಕ ಸುಧಾರಕರು ಅಂತ ಎಣಿಸ್ಕೊಳ್ಳೋರು ಎಲ್ಲರೂ ಕೂಡ ಈಗ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋ ರೀತಿಯಲ್ಲೇ ಅವರ ಮನೆಗೆ ಹೋಗ್ತಾ ಇದ್ದಾರೆ. ಒಟ್ಟಾರೆ ಈಗ ಯಾರೇ ರೇಣುಕಾ ಸ್ವಾಮಿ ಕುಟುಂಬವನ್ನು ಭೇಟಿ ಮಾಡೋದಕ್ಕೆ ಹೋದರೂ ಕೂಡ ಅವರ ಎಲ್ಲ ರೆಕಾರ್ಡ್ಗಳು ಪೊಲೀಸರ ದಾಖಲೆಯಲ್ಲಿ ಈಗ ದಾಖಲಾಗ್ತಾ ಇದೆ. ಅವರ ಮೇಲೆ ಕೂಡ 1 ಕಣ್ಣಿಟ್ಟಿರಲಾಗ್ತಾ ಇದೆ. ಇನ್ನು ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನಿಜಕ್ಕೂ ಗೊತ್ತಿಲ್ಲ. ಹಾಗಾದರೆ ದರ್ಶನ್ ಈ ಒಂದು ವಿಚಾರದಲ್ಲಿ ನಿಷ್ಕಳಂಕರಾಗಿ ಬಿಡುಗಡೆಯಾಗಿ ಬರ್ತಾರೆ ಅಂತ ಅನ್ಸುತ್ತೋ, ಅಥವಾ ದರ್ಶನ್ನೇ ಮಾಡಿರುವಂತಹ ಅಪರಾಧ ಇದು ಅಂತ ಅನ್ಸುತ್ತಾ? ಈ ಬಗ್ಗೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.